ರೈತ ದೇಶದ ಬೆನ್ನೆಲುಬಾದರೆ ಕಾರ್ಮಿಕ, ಆರ್ಥಿಕ ಹಾಗೂ ಕೈಗಾರಿಕಾ ಕ್ಷೇತ್ರದ ಮೂಲಸ್ತಂಭವಾಗಿದ್ದಾರೆ. ರಾಷ್ಟ್ರ ನಿರ್ಮಾಣದಲ್ಲಿ ರೈತ ಹಾಗೂ ಕಾರ್ಮಿಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಕಾರ್ಮಿಕರು ಬೆವರು ಸುರಿಸಿ ದುಡಿದ ತನ್ನ ಸಂಸ್ಥೆಯ ಅಭಿವೃದ್ಧಿಗೆ ಮೂಲ ಕಾರಣನಾಗುತ್ತಾನೆ. ಬೆವರು ಸುರಿಸಿದ ಕಾರ್ಮಿಕನಿಗೆ ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಕಷ್ಟ ಸಾಧ್ಯ. ಅಂತಹ ಸಂದರ್ಭದಲ್ಲಿ ಕಾರ್ಮಿಕ ಕಂಗಾಲಾಗುತ್ತಾನೆ. ಕಾರ್ಮಿಕರ ಕಷ್ಟಕ್ಕೆ ಸಹಾಯ ಹಸ್ತ ಚಾಚುವುದು ಕಾರ್ಮಿಕರ ಸಂಘಟನೆಗಳು. ಇಂತಹ ಸಂಘಟನೆಗಳಲ್ಲಿ ಪ್ರಮುಖವಾಗಿ ಸಕ್ರಿಯವಾಗಿರುವ ಹಾಗೂ ಶೋಷಣೆಗೆ ಒಳಗಾದ ಕಾರ್ಮಿಕರ ನೆರವಿಗೆ ಕರ್ನಾಟಕ ಕಾರ್ಮಿಕರ ವೇದಿಕೆ ಕಾರ್ಯತತ್ಪರವಾಗಿದೆ. ಗಾರ್ಮೆಂಟ್ಸ್, ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳಲ್ಲಿ ಶೋಷಣೆಗೆ ಒಳಗಾಗಿರುವ ಕಾರ್ಮಿಕರ ಪರ ಧ್ವನಿ ಎತ್ತಿ ನ್ಯಾಯ ಒದಗಿಸುವಲ್ಲಿ ಕರ್ನಾಟಕ ಕಾರ್ಮಿಕರ ವೇದಿಕೆ ನಿರತವಾಗಿದೆ. HB ನಾಗೇಶ್ ರವರು ಸಂಸ್ಥಾಪಕರು, ಅಧ್ಯಕ್ಷರಾಗಿದ್ದು ಕಾರ್ಮಿಕರ ನೋವು ನಲಿವಿಗೆ ಸ್ಪಂದಿಸುವ ಉದ್ದೇಶದಿಂದ ಸಂಘಟನೆಯನ್ನು ಹುಟ್ಟುಹಾಕಿದ್ದಾರೆ. ನೂರಾರು ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಿ ಆಡಳಿತ ಮಂಡಳಿಯೊಂದಿಗೆ ಹೋರಾಟ ನಡೆಸಿ ಕಾರ್ಮಿಕರಿಗೆಲ್ಲ ಮಂದಹಾಸ ಮೂಡಿಸುತ್ತಿದ್ದಾರೆ HB ನಾಗೇಶ್. ಮೂಲತಃ ನಾಗಮಂಗಲ ತಾಲೂಕು ಹೊನ್ನಾವರ ಗ್ರಾಮದವರಾದ HB ನಾಗೇಶ್ ರವರು ಸಾರಿಗೆ ಇಲಾಖೆಯಲ್ಲಿ ಕಾರ್ಮಿಕರಾಗಿ ದುಡಿದು ನಂತರ ಅಲ್ಲಿನ ನೋವು ಸಂಕಷ್ಟವನ್ನು ಅನುಭವಿಸಿ ನೊಂದ ಕಾರ್ಮಿಕರಿಗೆ ಸಹಾಯ ಹಸ್ತ ಚಾಚಲು ಕರ್ನಾಟಕ ಕಾರ್ಮಿಕರ ವೇದಿಕೆ ಎಂಬ ಸಂಘಟನೆ ಹುಟ್ಟುಹಾಕಿದ್ದಾರೆ. ನಾಡು, ನುಡಿ, ಜಲ, ಭಾಷೆಗೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ನಡೆಸಿ ಕನ್ನಡ ಪ್ರೇಮವನ್ನು ಮೆರೆದಿದ್ದಾರೆ. ಹೋರಾಟದ ನಡುವೆಯೂ ಸಾಮಾಜಿಕ ಕಳಕಳಿ ಹೊಂದಿರುವ ಅವರು ರೋಗಿಗಳ ಅನುಕೂಲಕ್ಕಾಗಿ ಉಡುಪಿ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ ಅನ್ನು ಉಚಿತವಾಗಿ ನೀಡಿದ್ದಾರೆ ಹಾಗೂ ಅದರ ನಿರ್ವಹಣೆಗೆ ಖರ್ಚು ವೆಚ್ಚವನ್ನು ಇವರೇ ಭರಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡಬೇಕು, ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ನೀಡಬೇಕು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಪರಿಹರಿಸುವ ಉತ್ಸಾಹದಲ್ಲಿ ಇದ್ದಾರೆ. HB ನಾಗೇಶ್ ರವರು ಫೋರಂ ವಾಹಿನಿಯೊಂದಿಗೆ ನೀಡಿದ ಸಂದರ್ಶನ ಇಲ್ಲಿದೆ. ನಮಸ್ಕಾರ, ನಾನು ನಾಗೇಶ್ ಅನ್ಬಿಟ್ಟು ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು. ಸರ್, ನನ್ನ ಜೀವನ ಸ್ಟಾರ್ಟ್ ಆಗಿದ್ದೆ ಒಂದು ಫ್ಯಾಕ್ಟ್ರಿ, ಒಂದು ಮಾಲೀಕನ ಮಸಿ ಬಳಿದಾಗಿಂದಾನೆ. ಏನು, ನಾವೊಂದು ಕುಂಬಳ ಒಂದು ಕಂಪ್ನಿ ಇತ್ತು, ಸ್ಕಿಮ್ಜ್ ಅಂತ ಒಂದು ಕಂಪ್ನಿ. ಅವನು ಗುಜರಾತ್ ಓನರ್ ಒಬ್ಬ. ಅವನಿಗೇನು ಮಾಡ್ದೋ, ಒಬ್ಬ ಅವನು ನಮ್ಮ ಕಾರ್ಮಿಕರಿಗೆ ಸಂಬಳ ಸರಿಯಾಗಿ ಕೊಡ್ತಾ ಇರಲಿಲ್ಲ. ನಾನು ರಕ್ಷಣೆಗೆ ಇರೋವಾಗಲೇ ಅವಾಗಲೇ ಆ ಕಾಲದಲ್ಲೇ 1998-99 ಅವ್ನಿಗೆ ಮಸಿ ಬೆಳೆ ಅಂತ ಕೆಲಸನ ಮಾಡ್ದೋ, ಸಾರಿ 2008-2009 ಅವ್ನಿಗೆ ಮಸಿ ಬೆಳೆ ಅಂತ ಕೆಲಸ ಮಾಡ್ದೋ. ಮೊದಲನೇದಾಗಿ ಎಲ್ಲಿ ಕಾರ್ಮಿಕರಿಗೆ ಅವನು ಸರಿಯಾಗಿ ಸಂಬಳ ಕೊಟ್ಟಲಿ ಅಂತ ಒಂದು ನೋಗೆ ಅವನಿಗೆ ಮಸಿ ಬೆಳೆದೋ. ಇಡೀ ರೋಡಲ್ಲಿ BHR ಸರ್ಕಲ್ ಮುಂದೆ ಮಸಿ ಬೆಳೆದೋ, ನ್ಯಾಯ ಕೊಡ್ಸೋಂಥ ಕೆಲಸ. ಅವತ್ತು ಕೂಡ 7 ದಿನ ಸರಮನೆ ವಾಸನೂ ಕೂಡ ಅನುಭವಿಸ್ದೆ ಕಾರ್ಮಿಕರಿಗೋಸ್ಕರ. ಸುಮಾರು 100+ ಕಂಪ್ನಿಗಳಲ್ಲಿ ಕೂಡ ಇವತ್ತು ESI ಇರ್ಬೋದು, ಮೂಲಭೂತ ಸೌಕರ್ಯಗಳು, ಏನು ಹೆಣ್ಮಕ್ಳಿಗೆ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಮತ್ತು ಬಾಲಕಾರ್ಮಿಕರ ಸಮಸ್ಯೆ ಹೋಗಲಾಡ್ಸೋಂಥ ಕೆಲಸ ಇರ್ಬೋದು, ಮತ್ತು ಸಾಕಷ್ಟು ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದ್ದೀವಿ ಸರ್. ಭ್ರಷ್ಟಾಚಾರದ ವಿರುದ್ಧವಾಗಿ ನೀವು ಮುಂಚೂಣಿಯಲ್ಲಿ ಎಸಿ ಬಂದರೆ ದೂರು ಕೊಟ್ಟರೆ ಸರ್. ಹೋದ ವರ್ಷ DK ಶಿವಕುಮಾರ್ ಕೊಟ್ಟೆ ಅಂಬೇಡ್ಕರ್ ಜಯಂತಿ ಮಾಡುವಾಗ ಅವ್ರು ಏನು ಮಾಡ್ತಾಯಿದ್ರು, ಪ್ರತಿಯೊಂದು ಅಧಿಕಾರಿಗಳ ಹತ್ರ ಲಂಚ ತೊಗೊಂಡು ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂದ್ಕೊಂಡು ಒಂದು ಯೋಚನೆ ಮಾಡಿದರು. ಅಂಥ ಟೈಮಲ್ಲಿ ಅವ್ರ ವಿರುದ್ಧ ಕೂಡ ಲಾಸ್ಟ್ ಟೈಮು 2016 ದೂರು ಕೊಟ್ಟೆ ACB ಮತ್ತು ಲೋಕಾಯುಕ್ತ. ಫಸ್ಟ್ ಟೈಮ್ ಮೊದಲನೇ ವ್ಯಕ್ತಿ ನಾನೇ ACB ದೂರು ಕೊಟ್ಟಿದ್ದು DK ಶಿವಕುಮಾರ್ಗೆ. ನಂತರ ಲೋಕಾಯುಕ್ತಕ್ಕೆ ಕೂಡ ದೂರು ಕೊಟ್ಟೆ, ಅದು ಈಗ ತನಿಖೆಯಲ್ಲಿದೆ. ಆಮೇಲೆ ಬಾಲಕೃಷ್ಣ ವಿರುದ್ಧ ದೂರು ಕೊಟ್ಟೆ ಮಾಗಡಿ ಶಾಸಕ. ಆಮೇಲೆ KJ ಜಾರ್ಜ್, MB ಪಾಟೀಲ್, ಮಹಾದೇವ ಪ್ರಸಾದ್, ಮತ್ತು ಮೊನ್ನೆ CM ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಕೂಡ ACB ದೂರು ಕೊಟ್ಟೆ. ಮತ್ತು ರಮೇಶ್ ಕುಮಾರ್ ಮಾನ್ಯ ವೈದ್ಯಕೀಯ ಸಚಿವ ಇರ್ಬೋದು, ಅವ್ರ ಮೇಲೆ ದೂರು ಕೊಟ್ಟೆ. ಮತ್ತು ಉನ್ನತ ಶಿಕ್ಷಣ ಬಸವರಾಜ ರೆಡ್ಡಿ ಅವ್ರ ಮೇಲೆ ಕೂಡ ದೂರು ಕೊಟ್ಟೆ. ಅನ್ಯಾಯ ಎಲ್ಲಿ ಕಾಣುತ್ತೋ ನಮ್ಮ ಒಂದು ನಮಗೇನಪ್ಪ ಅಂದ್ರೆ ಅನ್ಯಾಯ ಕಂಡ ಕಡೆ ನಾವು ಸಿಡಿದೇಳೋಂಥ ಕೆಲಸನ